ಸಂಸ್ಮರಣಾ ದಿನಾಚರಣೆಯನ್ನು ದಿನಾಂಕ 21/10/2021 ಗುರುವಾರ ಬೆಳಗ್ಗೆ 8 ಗಂಟೆಗೆ ಮೈಸೂರು ರಸ್ತೆಯಲ್ಲಿರುವ ನಗರ ಸಶಸ್ತ್ರ ಮೀಸಲು ಪಡೆ ಕೇಂದ್ರ ಸ್ಥಾನದ ಹುತಾತ್ಮರ ಉದ್ಯಾನವನದಲ್ಲಿ ಆಚರಿಸಲಾಯಿತು. ಪೊಲೀಸ್ ಸಂಸ್ಮರಣಾ ದಿನಾಚರಣೆ ದಿನಾಂಕ 21/10/1959 ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಎಸ್ಐ ಶ್ರೀ ಕರಮ್ ಸಿಂಗ್ ನೇತೃತ್ವದ 20 ಜನರ ತಂಡ ಭಾರತ ಮತ್ತು ಚೈನಾ ದೇಶದ ಗಡಿ ಪ್ರದೇಶದ ಲಡಾಕ್ನ ಹಾಟ್ ಸ್ಪ್ರಿಂಗ್ ಎಂಬ ಸ್ಥಳದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಾಗ ನೆರೆಯ ಚೈನಾ ದೇಶದ ಸೈನಿಕರು ಹಠಾತ್ತನೆ ಆಕ್ರಮಣ ಮಾಡಿ ಶ್ರೀ ಕರಮ್ ಸಿಂಗ್ ಮತ್ತು ಇತರೆ 9 ಸಿಬ್ಬಂದಿಯನ್ನು ಹತ್ಯೆ ಮಾಡಿದ್ದು ಹುತಾತ್ಮರ ದೇಹಗಳನ್ನು ದಿನಾಂಕ 28/11/1959 ಭಾರತಕ್ಕೆ ಹಸ್ತಾಂತರಿಸಲಾಗಿದ್ದು ಸಕಲ ಪೊಲೀಸ್ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ಮಾಡಲಾಗಿರುತ್ತದೆ. ಈ ದಾರುಣ ಘಟನೆಯಲ್ಲಿ ಪ್ರಾಣತ್ಯಾಗ ಮಾಡಿದವರ ನೆನಪಿನಲ್ಲಿ ರಾಷ್ಟ್ರಾದ್ಯಂತ ಪ್ರತಿ ವರ್ಷ ಅಕ್ಟೋಬರ್ 21ನೇ ತಾರೀಖಿನಂದು ಪೊಲೀಸ್ ಸಂಸ್ಮರಣಾ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನ ರಾಷ್ಟ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಾಗ, ರಾಷ್ಟ್ರ ರಕ್ಷಣೆ ಮಾಡುವಾಗ ಮತ್ತು ಇತರೆ ಕರ್ತವ್ಯ ನಿರತ ಅವಧಿಯಲ್ಲಿ ಪ್ರಾಣತ್ಯಾಗ ಮಾಡಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಗೌರವಪೂರ್ವಕವಾಗಿ ಸ್ಮರಿಸಲಾಗುವುದು. ದೇಶದಾದ್ಯಂತ ಪ್ರತಿ ನಗರದಲ್ಲಿ ಹಾಗೂ ಜಿಲ್ಲೆಗಳಲ್ಲಿ ಇಂದು ಸರಿಯಾಗಿ ಬೆಳಗ್ಗೆ 8 ಗಂಟೆಗೆ ಹುತಾತ್ಮರ ಸ್ಮಾರಕಗಳನ್ನು ನಿರ್ಮಿಸಿ ಆ ಸ್ಮಾರಕಕ್ಕೆ ಪುಷ್ಪಚಕ್ರವನ್ನು ಅರ್ಪಿಸಿ ಗೌರವ ಸಲ್ಲಿಸುವಂತಹ ಕಾರ್ಯ ನಡೀತಾ ಇದೆ. ದಿನಾಂಕ 1/9/2020 / 31/8/2021 ನಡುವಿನ ಅವಧಿಯಲ್ಲಿ ಭಾರತಾದ್ಯಂತ ಒಟ್ಟು 377 ವಿವಿಧ ದರ್ಜೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಣೆಯ ಅವಧಿಯಲ್ಲಿ ಮೃತಪಟ್ಟಿದ್ದು, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 16 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಣೆಯ ಅವಧಿಯಲ್ಲಿ ಮೃತಪಟ್ಟಿರುತ್ತಾರೆ. ಅಲ್ಲದೆ ಕೋವಿಡ್ ಪ್ರಾರಂಭದ ಹಂತದಿಂದ ಇದುವರೆಗೂ ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 173 ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮೃತಪಟ್ಟಿರುತ್ತಾರೆ. ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಕರ್ನಾಟಕದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಆರಗ ಜ್ಞಾನೇಂದ್ರರವರು ಹಾಗೂ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ರಜನೀಶ್ ಗೋಯಲ್ರವರು ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರಾದ ಡಿಜಿ ಮತ್ತು IGP ಶ್ರೀ ಪ್ರವೀಣ್ ಸೂದ್ರವರು ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ನ ಎಲ್ಲ ಹಿರಿಯ ಅಧಿಕಾರಿಗಳು, ಇದಷ್ಟೇ ಅಲ್ಲದೆ ಎಲ್ಲ ಹಿರಿಯ ನಿವೃತ್ತ ಅಧಿಕಾರಿಗಳು ಮತ್ತು ಮಾಧ್ಯಮ ಮಿತ್ರರು ಇಂದಿನ ಸಮಾರಂಭಕ್ಕೆ ಕಳೆಯನ್ನು ಕಟ್ಟಿದ್ದಾರೆ. ಸನ್ಮಾನ್ಯರೇ, ಈ ಸಮಾರಂಭದಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಒಟ್ಟು 15 ಜನ ಎಲ್ಲ ವಿವಿಧ ದರ್ಜೆಯ ಅಧಿಕಾರಿ ಸಿಬ್ಬಂದಿಗಳು ಇದರಲ್ಲಿ ಪುಷ್ಪಚಕ್ರವನ್ನು ಅರ್ಪಿಸಿ ಹುತಾತ್ಮರ ಸ್ಮಾರಕಕ್ಕೆ ಗೌರವವನ್ನು ಸಲ್ಲಿಸಿದ್ದಾರೆ. ಸ್ಮಾರಕಕ್ಕೆ ಸಮಸ್ತ ಪೊಲೀಸ್ ವೃಂದದ ಪರವಾಗಿ ಹಾಗೂ ರಾಜ್ಯದ ಪರವಾಗಿ ಪುಷ್ಪಚಕ್ರವನ್ನು ಅರ್ಪಿಸಿ ಗೌರವ ಸಲ್ಲಿಸುತ್ತಿದ್ದಾರೆ. ಜಾನ್ ಹೆನ್ರಿ ನ್ಯೂಮನ್ ಸ್ವರ ಸಂಯೋಜನೆಯ ಲೀಡ್ ಕ್ಯಾಂಡಲ್ ಲೈಟ್ ವಾದ್ಯವು ಹಿನ್ನೆಲೆಯಲ್ಲಿ ಬರುತ್ತಿದೆ. ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಡಾಕ್ಟರ್ ರಜನೀಶ್ ಗೋಯಲ್ ಅವರು ಇದೀಗ ಪುಷ್ಪಚಕ್ರವನ್ನು ಅರ್ಪಿಸಿ ಗೌರವ ಸಲ್ಲಿಸುತ್ತಿದ್ದಾರೆ.
ಪೊಲೀಸರು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಹಾಗೂ ಅಪರಾಧಗಳನ್ನು ಪತ್ತೆ ಮಾಡಲು ಹಬ್ಬ ಹರಿದಿನಗಳಲ್ಲದೆ ಸದಾಕಾಲ ದಕ್ಷತೆಯಿಂದ ದಣಿವಿಲ್ಲದೆ ಶ್ರಮಿಸುತ್ತಾರೆ. ಇಂದು ನಮ್ಮ ಕರ್ನಾಟಕ ರಾಜ್ಯ ದೇಶದಲ್ಲಿ ಅತ್ಯಂತ ಸುರಕ್ಷಿತ ತಾಣವಾಗಿ ಮಾರ್ಪಟ್ಟಿದೆ ಹಾಗೂ ನಮ್ಮ ಸಮಾಜ ಶಾಂತಿ ಸೌಹಾರ್ದಯುತವಾಗಿದೆ ಎಂದರೆ ಅದಕ್ಕೆ ಪೊಲೀಸರ ಬದ್ಧತೆ ಹಾಗೂ ಕಠಿಣ ಪರಿಶ್ರಮವೇ ಮುಖ್ಯ ಕಾರಣವಾಗಿದೆ. ಕರ್ತವ್ಯ ನಿರ್ವಹಣೆಯಲ್ಲಿ ಕರ್ನಾಟಕ ಪೊಲೀಸರು ತಮ್ಮ ದಕ್ಷತೆ ಪ್ರಾಮಾಣಿಕತೆಗಳನ್ನು ಸಾಬೀತು ಮಾಡಿದ್ದಾರೆ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಗರಿಕರ ಶಾಂತಿಯುತ ಜೀವನಕ್ಕೆ ಕಾರಣೀಭೂತರಾಗಿದ್ದಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇಂದಿನ ದಿನ ದೇಶದಾದ್ಯಂತ ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಶೌರ್ಯತೆ ಮೆರೆದು ಹುತಾತ್ಮರಾಗುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ ಗೌರವ ವಂದನೆಯನ್ನು ಸೂಚಿಸುವ ಇಂದಿನ ವಿಶೇಷ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರಾಣದ ರಕ್ಷಣೆಯ ಹೊಣೆ ಹೊತ್ತಿರುವ, ಸಾರ್ವಜನಿಕ ಆಸ್ತಿ ಕಾಪಾಡುವ ಪಣ ತೊಟ್ಟಿರುವ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗಾಗಿ ಹಗಲು ಇರಳೆನ್ನದೆ ದುಡಿಯುತ್ತಾ ಹುತಾತ್ಮರಾಗಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ನನ್ನ ಗೌರವವನ್ನು ಸಲ್ಲಿಸುತ್ತಿದ್ದೇನೆ. ಗಾಳಿಯಲ್ಲಿ ಮೂರು ಸುತ್ತು ಗುಂಡುಗಳನ್ನು ಹಾರಿಸಿ ಧ್ವಜವನ್ನು ಅರ್ಧಮಟ್ಟಕ್ಕೆ ಇಳಿಸಿ ವಂದನೆಯನ್ನು ಸಲ್ಲಿಸುವುದು ಸಹ ವಿಶೇಷವಾದ ಕಾರ್ಯಕ್ರಮ. ಇದಷ್ಟೇ ಅಲ್ಲದೆ ದೇಶದಾದ್ಯಂತ ತಮ್ಮ ಕರ್ತವ್ಯದ ಅವಧಿಯಲ್ಲಿ ಪ್ರಾಣತೆತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹೆಸರುಗಳನ್ನು ಮಾನ್ಯ ಡಾಕ್ಟರ್ ಎಂ ಎ ಸಲೀಂರವರು, ADGP ಆಡಳಿತರವರು ಸ್ಮರಿಸಿಕೊಂಡಿದ್ದಾರೆ ನಮ್ಮೆಲ್ಲರ ಪರವಾಗಿ. Thank you.
ಇಂದಿನ ಕಾರ್ಯಕ್ರಮದಲ್ಲಿ ಅನೇಕ ಸೈನಿಕ ಹಾಗೂ ಪೊಲೀಸ್ ಗೀತೆಗಳನ್ನು ನಾವು ಕೇಳಲಿದ್ದೇವೆ. ಇದರ ವಿಶೇಷ ಈ ಗೀತೆಗಳು ನಮಗೆ ಮತ್ತೆಲ್ಲೂ ಕೇಳಲಿಕ್ಕೆ ಸಿಗೋದಿಲ್ಲ. ಪೊಲೀಸರಷ್ಟೇ ಅಲ್ಲದೆ ನಮ್ಮ ಮಿಲಿಟರಿ ಸೇನಾಧಿಕಾರಿಗಳ ಮುಖ್ಯಸ್ಥರು, ಐಬಿ ಮುಖ್ಯಸ್ಥರು, ಹಾಗೆಯೇ ಮಾಧ್ಯಮ ಮಿತ್ರದ ಪರವಾಗಿ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ಶೆಣೆಯವರು ಮತ್ತು ಎಲ್ಲ ದರ್ಜೆಯ ಅಧಿಕಾರಿಗಳು, ನೀವು ನೋಡಿರ್ಬೋದು, ಬರೀ ಗೃಹ ಸಚಿವರಷ್ಟೇ ಅಲ್ಲ, ಗೃಹ ಸಚಿವರಿಂದ ಹಿಡಿದು ಕಾನ್ಸ್ಟೇಬಲ್ ದರ್ಜೆಯ ಅಧಿಕಾರಿಯವರು ಸಹ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಚಕ್ರವನ್ನು ಅರ್ಪಿಸಿ ಇಂದು ಗೌರವ ಸಲ್ಲಿಸಿರುವುದು ಒಂದು ವಿಶೇಷ. ತಾವೆಲ್ಲ ಕಂಡಿದ್ದೀರಿ. ಇಂದಿನ ಈ ಸಮಾರಂಭ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ನಗರಗಳಲ್ಲಿ ಏರ್ಪಡಲಿದೆ. ಇದು ಪ್ರತಿ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ. ಧನ್ಯವಾದಗಳು.